ಮಾಡುವಷ್ಟರಲ್ಲಿ ತಂತಿ ಮುರಿದ ಹಾಗಾಯಿತು. ಎಷ್ಟೊಂದು ಸಂತೋಷದಲ್ಲಿದ್ದೆ ನಾನು, ಆದ್ರೆ ಸಂತೋಷ ಎಲ್ಲವೂ ನೀರು ಪಾಲಾಗಿ ಹೋಯಿತು. ಏನು ಮಾಡೋಣ, ಎಲ್ಲವೂ ನಮ್ಮ ಪಾಲಿಗೆ ಸಿಗ್ತದೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ನಮ್ಮ ಪ್ರಾರಬ್ಧ ಎನ್ನುವ ಹಾಗೆ ನಾವು ಅನುಭವಿಸಬೇಕಷ್ಟೇ. ಆಗಲೇ ನೀರಾದಂತಹ ಆಕೆ ನೀರಾಗಿ ಹರಿತಾ ಇದ್ದಾಳೆ. ಬಿಡಲಾರೆ ಅಲ್ಲಿರುವಂತಹ ಆ ನದಿಯ ತೀರ್ವನ್ನೇ ಬದಲಿಸಿ ಮೇಲ್ಮುಖವಾಗಿ ಕೊಂಡೊಯ್ದು ಕೆಳಕ್ಕೆ ಧುಮುಕುವ ಹಾಗೆ ನಾನು ಮಾಡ್ತೇನೆ. ಆ ನೀರಿನಿಂದಾಗಿ ಕೆಲವು ಸೌಕರ್ಯ ಯಾವುದು, ಬೆಳಕಿನ ವ್ಯವಸ್ಥೆಯೋ ಗಾಳಿಯ ವ್ಯವಸ್ಥೆಯೋ ಇನ್ನಿತರೆ ಇತರೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗವನ್ನು ಪಟ್ಟುಕೊಳ್ಳುತ್ತೇವೆ. ಓಹೋ, ನಾವು ಮೂರು ಮಂದಿಗಳು ನಮ್ಮ ಪುರವು ಸರಳ ರೇಖೆಯಲ್ಲಿ ನಿಂತು ಸಮಾಲೋಚನೆ ಮಾಡುವಂತಹ ಸಮಯ ಸನ್ನಿಹಿತವಾಗಿದೆ. ಯಾರಿಗೆ ಕೊಡ್ತೇನೆ ನಮ್ಮ ಹೋಗ.